ನಗರ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ದುರಸ್ತಿಯಲ್ಲಿರುವ ಕಟ್ಟಡಗಳು ಹಾಗೂ ಮೂಲ ಸೌಲಭ್ಯಗಳಿಲ್ಲದೆ ಕಿಡಿಗೇಡಿಗಳು ರಾತ್ರಿ ಹೊತ್ತಿನಲ್ಲಿ ಗುಂಪು ಗುಂಪಾಗಿ ಗಾಂಜಾ ಮತ್ತು ಮದ್ಯಪಾನ ಮಾಡಿ ಬಿಡಿಎ ಜಾಗವನ್ನು ಹಾಳು ಮಾಡುತ್ತಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳು ಸರ್ಕಾರಕ್ಕೆ ಗೊತ್ತಿದ್ದು ಕೂಡ ಕಣ್ಣು ಕಾಣದಂತೆ ಜಾಣ ಕುರುಡನಂತೆ ವರ್ತಿಸುತ್ತದೆ. ಸ್ಥಳೀಯ ಬಾಡಿಗೆದಾರರು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ಕೂಡ ಸರ್ಕಾರ ತಲೆ ಕೆಡಿಸಿಕೊಳ್ಳದೆ ವರ್ತಿಸುತ್ತಿದೆ. ಸಾರ್ವಜನಿಕರು ಈ ಬಿಡಿಎ ಸಂಕೀರ್ಣದೊಳಗೆ ಬರಲು ಭಯ ಪಡುತ್ತಿದ್ದಾರೆ. ಯಾಕೆಂದರೆ ಇತ್ತೀಚಿನ ಮಳೆಯಿಂದ ಗಿಡಮರಗಳು ಬೆಳೆದುಕೊಂಡು ದೈತ್ಯ ಗಾತ್ರದ ಹಾವುಗಳು ಹಾಗೂ ಕ್ರಿಮಿ ಕೀಟಗಳು ಹೆಚ್ಚಾಗಿದ್ದು ಸಾರ್ವಜನಿಕರಿಗೆ ಭಯ ಹುಟ್ಟಿಸಿದೆ. ಹಾಗಾಗಿ ಇಲ್ಲಿನ ಬಾಡಿಗೆದಾರರಿಗೆ ತುಂಬಲಾರದ ನಷ್ಟವಾಗಿದ್ದು ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿ ಇಲ್ಲಿನ ಸ್ಥಳೀಯರು ಮನವಿ ಮಾಡಿದ್ದಾರೆ. ಇರ್ತಕ್ಕಂಥ ಹಲವಾರು ಈ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ಡೆಮಾಲಿಷನ್ ಮಾಡಿ ಮಾಲ್ ಮಾಡಬೇಕನ್ನೋ ಉದ್ದೇಶದಿಂದ ಇದನ್ನು ಟೆಂಡರ್ ಪ್ರೊಸೆಸ್ನಲ್ಲಿ 6-7 ಕಾಂಪ್ಲೆಕ್ಸ್ಗಳನ್ನು ಟೆಂಡರ್ ಮೂಲಕ ಕೊಟ್ಟಿದ್ದಾರೆ. ಸುಮಾರು 2018 ಟೆಂಡರ್ ಆಗಿದೆ. ಇದು ನಮ್ಮ ಇಂದಿರಾನಗರ ಕಾಂಪ್ಲೆಕ್ಸು ಎಂಬ್ಯಾಸಿ ಅಂತಕ್ಕಂಥ ಒಂದು ಕಂಪ್ನಿಗೆ ಕೊಟ್ಟಿದ್ದಾರೆ ಆಗಿದೆ. ಆದರೆ ಅಲ್ಲಿ ಏನಾಗಿದೆ, ಆ ಟೆಂಡರ್ ಪ್ರೊಸೆಸ್ನಲ್ಲಿ ನಮಗೆ ರೀಲೊಕೇಟ್ ಮಾಡಬೇಕು ಸೆಟ್ಬ್ಯಾಕ್ನಲ್ಲಿ, ಆಮೇಲೆ ಹೊಸ ಬಿಲ್ಡಿಂಗ್ ಬಂದಮೇಲೆ ಇರ್ತಕ್ಕಂಥ ಟೆನೆಂಟ್ಸಿಗೆ ಅಲ್ಲಿ ರಿಹ್ಯಾಬಿಲಿಟೇಷನ್ ಮಾಡಬೇಕು ಅಂತ ಇರೋದು. ಆದರೆ ಈ 3 ವರ್ಷಗಳ ಕಾಲದಲ್ಲಿ ಎಂಬ್ಯಾಸಿಯವರು ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡದೆ ಈ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಇದು ಮೂಲ ಕಾರಣ ಬಹುಶಃ ಸ್ವಲ್ಪ ಮಟ್ಟಿಗೆ ಬಿಡಿಎನೂ ನಿರ್ಲಕ್ಷ್ಯ ತೋರಿದೆ. ಪ್ಲಸ್ ಎಂಬ್ಯಾಸಿಯವ್ರದ್ದು ಬಹುಶಃ ಇದರೇನು ಅವರು ಪರ್ಪಸ್ಸಾಗಿ ನಮ್ಮನ್ನೆಲ್ಲ ಏನು ರಿಲೊಕೇಟ್ ಮಾಡೋಕ್ಕಾಗದೇ ಇರೋ ಥರ ಲಾಸ್ ಆಗಿ ಇವರೆಲ್ಲ ಬಿಟ್ಟೋಗಲಿ ಅಂತ ಅಂದ್ಕೊಂಡು ಏನೋ ಈ ರೀತಿ ನಡೆಸ್ತಾ ಇದ್ದಾರೆ ಅಂತ. ಕಾರಣ ಮಧ್ಯದಲ್ಲಿ ಸ್ವಲ್ಪ ಸರ್ಕಾರದಿಂದ ಸ್ವಲ್ಪ ತೊಂದರೆ ಆಯಿತು ಆ ಟೆಂಡರ್ ವಿಚಾರದಲ್ಲಿ. ಆದರೆ ಈಗ ಅದು ಪುನರ್ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆ ಪ್ರಾಧಿಕಾರ ಒಪ್ಪಿಗೆ ಕೊಟ್ಟಿದೆ. ಅದು ಬಿಲ್ಡರ್ ಅದಕ್ಕೆ ಆದಷ್ಟು ಬೇಗ ಇದಕ್ಕೆ ಕ್ರಮ ಜರುಗಿಸಿದರೆ ಈ ತೊಂದರೆಯಿಂದ ಆಚೆಗೆ ಬರ್ಬೋದು. ಅದೇ ಬಿಲ್ಡರ್ ಕೊಟ್ಟಿದ್ದಾರೆ, ಅದೇ ಬಿಲ್ಡರ್ಗೆ ಪ್ರಪೋಸ್ ಕೊಟ್ಟಿದ್ದಾರೆ, ಅವ್ರು ಒಪ್ಕೊಂಡ್ರೆ ಬಿಲ್ಡರ್ಗೆ ಆಗತ್ತೆ, ಎಂಬ್ಯಾಸಿಯವರಿಗೆ ಆಗತ್ತೆ. ಇದು ನೋಡಿದ್ರೆ ಈ ಬಿ ಡಿ ಅವರು ಮತ್ತು ಎಂಬ್ಯಾಸಿ ಗ್ರೂಪರು ಸೇರಿ ಇಲ್ಲಿ ನಮ್ಮನ್ನೆಲ್ಲರನ್ನೂ ಇಲ್ಲಿ ಬಾಡಿಗೆದಾರರನ್ನ ಇನ್ನೊಂದಾಗ ಏನಪ್ಪ ಅಂದರೆ ಇದೊಂಥರ ಕ್ಯಾನ್ಸರ್ ಕಾಯಿಲೆ ಥರ ಖಾಲಿ ಮಾಡಿಸ್ಬೇಕು ಅಂಥೇಳಿ ಮಾಡ್ತಾಯಿದ್ದಾರೆ. ಸೊ ನಮ್ಮ ಹತ್ರ ಬಾಡಿಗೆ ತೊಗೊತಾ ಇದ್ದಾರೆ. ನಾವು ಬಿ ಡಿ ಎ ಕಚೇರಿಗೆ ಹೋಗಿ ಕೇಳಿದಾಗ ಇಲ್ಲ ನಿಮಗೆ ಯಾರು ಬಾಡಿಗೆ ಕಟ್ಟ ಕೇಳಿದ್ದು ಅಂತ ಒಂದು ಅಧಿಕಾರಿ ಹೇಳ್ತಾರೆ. ಒಂದು ಅಧಿಕಾರಿ ಬಂದು ಇಲ್ಲಿ ಅಂಗಡಿ ಸೀಸ್ ಮಾಡ್ತಾರೆ, ನಮಗೆ ಸೆಕ್ಯೂರಿಟಿ ಕೊಡಿ ಕ್ಲೀನಿಂಗ್ ಕೊಡಿ ಅಂದರೆ ಇಲ್ಲ ನಾವು ಬೇರೆ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದು ಆಲ್ರೆಡಿ ಕೊಟ್ಟಂಗಿಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಬ್ಬರು ಬಂದು ಹೇಳ್ತಾರೆ ಇಲ್ಲ ನೀವು ಯಾರು ಹೇಳಿದ್ದು ನಿಮಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾವಿಲ್ಲಿ ಏನು ಮಾಡಬೇಕು ಅಂತೇಳಿ ಏನಾಗಂದರೆ ಈಗ ಏನಪ್ಪ ಒಂದು ಉದಾಹರಣೆಗೆ ನಾವೆಲ್ಲದನ್ನು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ಬಸ್ ಸೆಂಟ್ರಲ್ಲೆಲ್ಲ ಒಂದು ಕಾಡಲ್ಲಿ ಹೋಗಿ ನಿಂತೋಗುತ್ತೆ, ಅವಾಗ ಯಾರು ಜವಾಬ್ದಾರ ಅದಕ್ಕೆ?
ಯಾರು ಡಿಪಾರ್ಟ್ಮೆಂಟ್ ಇರ್ತಾರೋ ಅವ್ರು ಬೇರೆ ಅನುಕೂಲತೆ ಮಾಡಿ ಕಳಿಸ್ಬೇಕಲ್ವಾ. ನೀವು ರಾತ್ರಿಯಲ್ಲ ನೀವು ಅಲ್ಲೇ ಅಂತೀರಿ ಅಂತಬಿಟ್ರೆ ಅದಕ್ಕೆ ಜವಾಬ್ದಾರ ಸಾರ್ವಜನಿಕ ತೊಂದರೆ ಆಗುತ್ತಲ್ಲ. ಅದೇ ರೀತಿ ಇವರು ಇವ್ರಿಗೇನಾದರೂ ಬೇರೆ ಟೆಂಡರ್ ಆಗಿದ್ದರೆ ನಮಗೆ ಬೇರೆ ಲೀಗ್ ಲೊಕೇಶನ್ ಮಾಡಬೇಕು, ಮಾಡಿಕೊಟ್ಟು ನಮ್ಮ ಕಾಂಪ್ಲೆಕ್ಸ್ ಆಗೋವರಿಗೆ ನಮ್ಮ ಅಲ್ಲಿ ಬಿಟ್ಟು ಆಮೇಲೆ ನಮ್ಗೆ ಮಾಡ್ಕೊಡ್ಬೇಕು. ಇದನ್ನು ಮಾಡ್ತಲ್ಲ ಯಾಕಪ್ಪ ಅಂದರೆ ಇದನ್ನು ಅಂಬೇಸಿ ಗ್ರೂಪ್ ಅವರು ನಮಗೆ ಇದನ್ನು ಈ ಕ್ಯಾನ್ಸರ್ ಕಾಯಿಲೆ ಥರ ಮರೆಸಿ ಒಬ್ಬರು ಜನಗಳು ಬೇಜಾರಾಗಿ ಬಿಟ್ಟೋಗ್ಬೇಕಂತೇಳಿ ಕಳಿಸ್ತಾ ಇದ್ದಾರೆ. ಯಾರೂ ಇಲ್ಲ, ಬಟ್ ಅವರೇ ಕಂಪ್ನಿಯವರು ಗೌರ್ಮೆಂಟವರು ಮಾಡ್ಕೊಂಡು ಮಾಡಬೇಕಾಗ್ತದೆ. ಒಟ್ಟಾರೆ ಸರ್ಕಾರಕ್ಕೆ ಏನು ಎಚ್ಚರಿಸ್ತೀರ ಸರ್? ನೀವು ಇದನ್ನು ಪರಿಗಣಿಸಿ ನಮಗೆ ಈ ಸಮಸ್ಯೆಯನ್ನು ನಮಗೆ ಪರಿಶೀಲನೆ ಮಾಡಿ ಇದನ್ನು ಮಾಡಿಕೊಟ್ಟಿಲ್ಲ ಅಂದರೆ ನಾವು ಬಿ ಡಿ ಎ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ರೆಡಿ ಇದ್ದೀವಿ. ಇನ್ನು ನಾವು ಭಾಳ ಸರಿ ಮನವರಿಕೆ ಮಾಡಿದ್ವಿ, ಮೆಮೊರಂಡಮ್ ಕೊಟ್ಟಿದ್ವಿ, ಕಮಿಷನರ್ ಮೀಟ್ ಮಾಡಿದ್ವಿ, ಚೇರ್ಮನ್ ಮೀಟ್ ಮಾಡಿದ್ವಿ, ಅಧಿಕಾರಿಗಳು ಮೀಟ್ ಮಾಡಿದ್ವಿ, ಯಾವುದಕ್ಕೂ ಕೂಡ ಮನ್ನಣೆ ಆಗ್ತಾ ಇಲ್ಲ ಅವರು. ನಾವು ಇನ್ನೊಂದು ವಾರ ನೋಡಿ ಬಿ ಡಿ ಎ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳೋಕೆ ನಾವು ಅಂಗಡಿ ಮಾಲೀಕರಾಗಿ ನಾವು 3 ವರ್ಷದಿಂದ ಇದೇ ಪರಿಸ್ಥಿತಿಯಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಇಲ್ಲಿ ಯಾವುದೇ ಒಂದು ವ್ಯಾಪಾರದ ವಹಿವಾಟು ಇಲ್ಲ. ಬಿ ಡಿ ಎ ಅಧಿಕಾರಿಗಳಿಗೆ, ಬಿ ಡಿ ಎ ಚೇರ್ಮನ್ಗಳಿಗೆ, ಎಲ್ಲರಿಗೂ, ಅಂಡರ್ ಸೆಕ್ರೆಟರಿ ಅವರಿಗೆ ಎಲ್ಲರಿಗೂ ಮೆಮೊರಾಂಡಮ್ಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ತನಕ ಅಂದರೆ ನಾವು ಲಾಸ್ಟ್ ಅಕ್ಟೋಬರಲ್ಲಿ ಒಂದು ಧರಣಿ ಕೂಡ ಮಾಡಿದ್ದೋ, ಇಲ್ಲಿ ತನಕ ರೋಡ್ ರ್ಯಾಲಿ ಮಾಡಿದ್ದೋ, ಇಲ್ಲಿ ತನಕ ಯಾವುದೇ ಅಧಿಕಾರಿ ಇಲ್ಲಿಗೆ ಬಂದು ವೀಕ್ಷಣೆ ಮಾಡಿಲ್ಲ, ನಮಗೆ ಪರಿಹಾರ ತಿಳಿಸಿಲ್ಲ, ಇದೇನು ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಹೀಗೆ ಇದು ಮುಂದುವರೆದಿದ್ದೆ ಆದರೆ ನಾವು ಇನ್ನು ಮುಂದೆ ಬೀದಿಗೆ ಇಳಿಬೇಕಾಗ್ತಿತ್ತು. ಈ ಮಧ್ಯದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ಟೆನೆನ್ಸಿ ಆಗಿರ್ತಕ್ಕಂಥ ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಸ್ಪಷ್ಟೀಕರಣ ಕೊಡಿ ಅಂತ ನಾವು ಮನವಿ ಕೂಡ ಮಾಡಿದ್ದೀವಿ. ಇದುವರೆಗೂ ಇಲ್ಲಿ ತನಕ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಇವತ್ತು ಸಹ ಇಲ್ಲಿ ಬಂದು ನಾವು ವೀಕ್ಷಣೆ ಮಾಡ್ತೀವಿ, ನಿಮಗೆ ಮೂಲ ಸೌಕರ್ಯಗಳನ್ನ ಕೊಡ್ತೀವಿ ಅಂತ ಅಧಿಕಾರಿಗಳು, ಬಿ ಡಿ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ಇಲ್ಲಿ ತನಕ ಬಂದಿಲ್ಲ. ಇಲ್ಲಿ ಆಳು ಬಿದ್ದೋಗಿದೆ, ಸ್ಮಶಾನದ ರೀತಿಯಲ್ಲಿ ಈ ಕಾಂಪ್ಲೆಕ್ಸ್ ಇದೆ. ಆದರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಇದೇ ಎಸ್ ಪಿ ಸಾಹೇಬ್ರನ್ನ ಮೊನ್ನೆ ನಾವು ಹೋಗಿ ಭೇಟಿ ಮಾಡಿದ್ದೀವಿ. ಬಿ ಡಿ ಎಸ್ ಪಿ ಸಾಹೇಬ್ರು ಏನು ಹೇಳ್ತಾರೆ, ಇದು ಖಾಸಗೀಕರಣ ಆಗಿದೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನಾವು ಸೆಕ್ಯೂರಿಟಿ ಹಾಕಲ್ಲ ಅಂತಕ್ಕಂಥ ಮಾಹಿತಿ ಸ್ಪಷ್ಟವಾಗಿ ಅವರೇ ನೇರವಾಗಿ ಕೊಟ್ಟಿದ್ದಾರೆ. ಈಗ ಜನ ಬರ್ತಾರೆ, ಜನ ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದರೆ ಇಲ್ಲಿ ಅವರಿಗೆ ಸೌಕರ್ಯ ಇಲ್ಲ. ಯಾವ ಸೌಕರ್ಯ ಇಲ್ಲ ಅಂದರೆ ಕ್ಲೀನ್ ಇಲ್ಲ, ಟಾಯ್ಲೆಟ್ ಇಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಎಲ್ಲಿ ಹೆಂಗೆ ಹೆಂಗೆ ಬಿದ್ದಿದೆ ನೋಡಿ. ನಾನು ಸುಮಾರು 20 ವರ್ಷದಿಂದ ಇಲ್ಲಿ ಡಿ ಟಿ ಸಿಗೆ ಅಲ್ಲಿ ಬರ್ತೀನಿ, ಅಲ್ಲಿ ಒಂದು ಹೋಟೆಲ್ ಇದೆ ಅಲ್ಲಿಗೆ ಬರ್ತೀನಿ, ಜೆರಾಕ್ಸ್ ಕಂಪನಿ ಇದೆ ಅಲ್ಲಿಗೆ ಬರ್ತೀನಿ. ಮಾಡಾಗಿ ಇಲ್ಲಿ ಬಂದರೆ ಬರೀ ಕಸ ತುಂಬಿದೆ, ಆಮೇಲೆ ಬೇರೆ ಬೇರೆ ಕೆಟ್ಟ ಚಡುವಡಿಕೆಲ್ಲ ನಡೆಯುತ್ತೆ ಇದೆ ಅಲ್ಲಿ. ಬೇರೆ ಬೇರೆ ಯಾರ್ಯಾರೋ ಇದ್ದಾರೆ ಇಲ್ಲಿ, ಎಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಲ್ಲ ಇರ್ತಾರೆ ಇಲ್ಲಿ. ಇಲ್ಲಿ ಜನಗಳಿಗೆ ಅನುಕೂಲ ಕಮ್ಮಿ ಆಗಿಬಿಟ್ಟಿದೆ, ಜನಗಳಿಗೆ ಅನುಕೂಲವೇ ಇಲ್ಲ. ಇಲ್ಲಿ ವ್ಯಾಪಾರಸ್ ಅವರು ಇದ್ದಾರೆ, ಪಾಪ ಅವರು ಇದ್ದಾರೆ, ಅವರು ಬರಲಿಕ್ಕೆ ಇಲ್ಲಿ ಅವರಿಗೆ ಇಲ್ಲಿ ನಡೆಸಲಿಕ್ಕೆ ಜನ ಬರಲಿಕ್ಕೆ ಇಲ್ಲಿ ಏನು ವ್ಯವಸ್ಥೆಗಳು ಸರಿಗಿಲ್ಲ. ಅದರಿಂದ ನಮಗೆ ತೊಂದರೆ ಆಗುತ್ತೆ, ಜನಗಳಿಗೆ ತೊಂದರೆ ಆಗುತ್ತೆ ಇಲ್ಲಿ ಬರೋಕ್ಕೆ. ನಮಗೆ ಜೆರಾಕ್ಸ್ ಮಾಡಬೇಕು, ಡಿ ಟಿ ಸಿಗೆ ನಾವು ಇದು ಕಳಿಸ್ಬೇಕು, ಹೋಟೆಲ್ಗೆ ಬರಬೇಕಾದ್ರೆ ಇಲ್ಲಿ. ಸರ್ಕಾರಕ್ಕೆ ಏನು ಎಚ್ಚರಿಸ್ತೀರಾ ಸರ್? ಸರ್ಕಾರಕ್ಕೆ ಏನಂದರೆ ಫಸ್ಟು ಇದನ್ನು ಕ್ಲೀನಾಗಿ ಮಾಡಿ ಡೆವಲಪ್ ಮಾಡೋಕ್ಕೆ ಹೇಳಿ. ಕ್ಲೀನ್ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನಾಗಿದೆ, ಟಾಯ್ಲೆಟ್ ಇಲ್ಲ, ಬಿದ್ದೋಗಿದೆ, ಬಿದ್ದೋಗ ಥರ ಇದೆ ನೋಡಿ. ಇದೆಲ್ಲ ಯಾವ ಥರ ಇದೆ ನೋಡಿ, ಜನಗಳು ಬಂದರೆ ಭಯ ಬರುತ್ತೆ ನಮಗೆ, ಎಲ್ಲಿ ನಮ್ಮ ಮೇಲೆ ಬಿದ್ದುಬಿಡ್ತೋದು ಅಂತ. ಆ ಥರ ಇದು ಸಿಚುವೇಷನ್ ಇದೆ ಇಲ್ಲಿ, ಬ್ಯಾಡ್ ಸಿಚುವೇಷನ್ ಇದೆ ಇಲ್ಲಿ. ವೆರಿ ಫಸ್ಟು ಇದೆಲ್ಲ ಬಂದು ಕ್ಲೀನಾಗಿ ಕಸ ಎಲ್ಲ ಎತ್ತು, ಕ್ಲೀನಾಗಿ ಡೆವಲಪ್ ಮಾಡಿ, ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಬೇಕು. ಆಗ ಜನಗಳಿಗೆ ಒಳ್ಳೆಯದಾಗ.